ಹಲೋ, ನೀನೇನು ಮನುಷ್ಯನ ಅಥವಾ ಏನ್ ಅನ್ಕೊಂಡಿದ್ಯಾ ನೀನು? ಕತ್ತೆ ಏನಾದ್ರು ಬೇರೆ ಸರ್, ನಾವು ನಿಮ್ ಹತ್ರ ಮಾತಾಡ್ಬೇಕಷ್ಟೇ, ಬೇರೆ ಏನಿಲ್ಲ ನಮ್ಗೆ. ಹಂಗ ಫೋನ್ ಮಾಡುದು? ತುಂಬಾ ಸಾರಿ ಫೋನ್ ಮಾಡಿದೆ ಅವ್ರ ಹತ್ರ. ಅವ್ರೆ ಫೋನ್ ಮಾಡಿದ್ರೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಲ್ಲೋ ನೀನು? ಹೆಂಗೋ, ಯಾವೂರ ನಿಂದು? ನಂದು ಗುಲ್ಬರ್ಗ ಹತ್ರ, ಶಾಪುರ ಅಂತ ಅವ್ರ ಹತ್ರ. ಹೌದಾ, ನಿನಗೆ ಮಾನ ಮರ್ಯಾದೆ ಇಲ್ವಾ? ಇದೆಲ್ಲ ಆಡಿಯೋ ಫೇಸ್ಬುಕ್ ಅಲ್ಲಿ ಬರುತ್ತೆ. ನೀನು ತಲೆ ಎತ್ಕೊಂಡು ಓಡಾಡಕ್ ಆಗಲ್ಲ, ಹಂಗ ಬೈತಾ ಇದೀನಿ. ಬರ್ಲಿ, ಬೈರಿ ಅವ್ರ ಹತ್ರ. ನೀವ್ ಬೈದ್ರೆ ನಮ್ಗೆ ಏನಾದ್ರು ಒಂಥರ ತಲೆ. ಏನೋ ಒಂದ್ ಕೆಲ್ಸ ಮಾಡ್ತಾ ಇದೀನಿ, ಓಲಿ ಆಡಿಯೋ ಆಫ್ ಮಾಡಿದೀನಿ. ಏನೋ ಯಾರೋ ಒಬ್ರು ಫೋನ್ ಮಾಡ್ತೀನಿ ಅಂದ್ರೆ ಕಾಯ್ತಾ ಇದ್ದೆ. ಇಂಪಾರ್ಟೆಂಟ್, ಏನೊಂದ್ ದೇಶಭಕ್ತಿ ಮಾಡಂಗಿಲ್ಲ. ಯಾರೋ ಅವ್ರ ಹತ್ರ ನಾ ಫೇಸ್ಬುಕ್ ಅಲ್ಲೆಲ್ಲ ನೋಡಿದೀನಿ ಅವ್ರ ಹತ್ರ, ನೀವ್ ಮಾಡ್ತಿರೋ ಕೆಲ್ಸ ಅದು ನನ್ಗೆ ತುಂಬಾ ಇದಾಯ್ತು. ಅವ್ರ ಹತ್ರ ನಾವ್ ಗಾರೆ ಕೆಲ್ಸ ಮಾಡೋಣ, ಅವ್ರ ಹತ್ರ ಇಲ್ಲಿ ಇದ್ರ ಹತ್ರ ಕೆಲ್ಸ ಮಾಡ್ತಾ ಇದ್ದೆ. ನಿಮ್ ಹತ್ರ ಮಾತಾಡ್ಬೇಕಷ್ಟೇ ಅನ್ಕೊಂಡೆ ನಾನು ಫೋನ್ ಮಾಡ್ತಾ ಇದ್ದಿದ್ದೆ ಅವ್ರ ಹತ್ರ. ಗಾರೆ ಕೆಲ್ಸ ಮಾಡ್ತಾ ಇದ್ದೀನಿ ಅವ್ರ ಹತ್ರ, ತುಂಬಾ ಚೆನ್ನಾಗಿದ್ದೀನಿ ಅಂದ್ರೆ ಏನೋ ಒಂದು ಹೇಳ್ಕೋಬೇಕು ನಿನ್ನ ಹತ್ರ ಅನ್ಬಿಟ್ಟು ನಾನು. ಇವ್ರ ಹತ್ರ ಲಗ್ಗೆ ಫೋಟೋಗ್ರಾಫರ್ ಇದಾರಲ್ಲ ಅವ್ರ ಹತ್ರ, ಅವನಿಗಿದೆ ಪೂಜೆ ಇವಾಗ. ಫೋನ್ ಇಡು ನೀನು ಅವನಿಗೆ. ಹತ್ರ ನಾನು ನಂಬರ್ ತಗೊಂಡ್ಬಿಟ್ಟು ನಿಮ್ಗೆ ಫೋನ್ ಮಾಡಿದೆ. ಅವ್ರ ಹತ್ರ ಚೆನ್ನಾಗಿದ್ದೀರ? ಅವ್ರ ಹತ್ರ ಬೇಗ ವಿಷಯಕ್ಕೆ ಬಾ. ವಿಷಯಕ್ಕೆ ಏನಿಲ್ಲ, ಅವ್ರ ಹತ್ರ ಯಾವಾಗ್ಲೂ ನಾನು ಕೆಲ್ಸ ಮಾಡ್ತಾ ಇರ್ತೀನಿ, ಒಂಚೂರು ಲೇಟ್ ಆಗಿ ಊಟಕ್ ಬಿಡ್ತೀವಿ, ಹಂಗಾಗುತ್ತೆ. ಆಮೇಲೆ ಈ ಗ್ಯಾಸ್ಟ್ರಿಕೋ ಏನೋ ಗೊತ್ತಿಲ್ಲ ಅವ್ರ ಹತ್ರ, ತುಂಬಾನೇ ಹೊಟ್ಟೆ ಯಾವಾಗ್ಲೂ ಒಂಥರ ಉಬ್ಬಿದಂಗೆನೆ ಇರುತ್ತೆ. ಏನಾದ್ರೂ ಆಗ್ಬಿಟ್ಟು ಏನಾದ್ರೂ ಆಟೋಮೆಟಿಕ್ ಆಗಿ ಸುತ್ತಬಿಡ್ತೀನೋ ಹೆಂಗೆ, ನನ್ ಮಕ್ಳು ಹೆಂಗೆ ಅಂತ ಒಂಥರ ವೇಸಿನ ಅವ್ರ ಹತ್ರ. ಅಷ್ಟೇ ನಿನ್ಗೆ ಹೇಳ್ಕೋಬೇಕಂತಾನೆ ನಾನು ಫೋನ್ ಮಾಡಿ. ಯಾರು ಸತ್ರು ಈ ಜಗತ್ತು ನಿಲ್ಲಲಿಲ್ಲ, ನಿಲ್ಲೋದು ಇಲ್ಲ. ಹಿಂದಿನ ಕಾಲದಲ್ಲಿ ಕಾಲ್ರಾ ಪ್ಲೇಗು ಎಲ್ಲ ಬಂದು ಕೋಟಿ ಜನ ಸತ್ರು, ಜಗತ್ತು ನಿಲ್ಲಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳು ಇದಾರೆ ಅವ್ರ ಹತ್ರ. ಸ್ವಾತಂತ್ರ್ಯ ಬಂದಾಗ 30 ಕೋಟಿ ಇದ್ದವ್ರು, ನಾವ್ ಇವತ್ತು 130 ಕೋಟಿ ಆಗಿದೀವಿ. ಯಾರಿಗೇನಾಗಲ್ಲ, ಆದ್ರೆ ನಿನ್ಗೆ ಅಸಿಡಿಟಿ ಆಗಿದೆ. ಅದು ಮಾನಸಿಕವಾದ ಮೂರು ವಿಚಾರಕ್ಕೆ ಅಸಿಡಿಟಿ ಆಗತ್ತೆ. ಫೈಟು, ಫ್ರೈಟು, ಫ್ಲೈಟು. ಅಂದ್ರೆ ಭಯ ಬೀಳೋದು ಯಾವಾಗ್ಲೂ. ಭಯ ಮಧ್ಯದಲ್ಲಿ ಮಾತಾಡಿದ್ಯಾ, ಕಾಲ್ ಮುರಿದಾಕ್ಬಿಡ್ತೀನಿ. ಭಯ ಬೀಳೋದು, ಭವಿಷ್ಯದ ಬಗ್ಗೆ ಭಯ ಬೀಳೋದು. ಹಸಿವಾದಾಗ ತಿನ್ನದಿರುವುದು, ಹಸಿವಿಲ್ಲದಾಗ ತಿನ್ನುವುದು. ಇದೆಲ್ಲದರಿಂದ ಆಸಿಡ್ ಉತ್ಪತ್ತಿ ಆಗತ್ತೆ ನಮ್ಮ ದೇಹದಲ್ಲಿ. ನಮ್ಮ ದೇಹದಲ್ಲಿ ಆಸಿಡ್ ಎಷ್ಟಿರುತ್ತೆ ಅಂದ್ರೆ, ಅನ್ನವನ್ನ ಪಚನ ಮಾಡ್ಲಿಕ್ಕೆ ಆ ದ್ರಾವಕ ಹೆಂಗಿರುತ್ತೆ ಅಂದ್ರೆ, ನಿನ್ ಬೆರಳಿಟ್ರೆ ಮೂಳೆ ಆಚೆ ಬರುತ್ತೆ, ಅಷ್ಟು ಸ್ಟ್ರಾಂಗ್ ಇರುತ್ತೆ. ಆ ಟೈಮಲ್ಲಿ ಅನ್ನ ಹಾಕದೆ ಇದ್ರೆ ಅದು ಬಕಾಸುರಂತರ ನಿನ್ನ ಜಠರದಲ್ಲಿರುವ ಎಲ್ಲ ಪದರಗಳನ್ನ ತಿನ್ನಕ್ ಶುರು ಮಾಡುತ್ತೆ. ಅದನ್ನ ಅಸಿಡಿಟಿ ಅಂತಾರೆ. ಅದಕ್ಕೇನ್ ಭಯ ಬೀಳ್ಬೇಡ. ಹೋಮಿಯೋಪತಿ ಶಾಪ್ ಅಲ್ಲಿ ಹೋಗ್ಬಿಟ್ಟು BC 25 ಅಂತ ಸಿಗುತ್ತೆ. BC 25 ಅದನ್ನ ಆ ಟ್ಯಾಬ್ಲೆಟ್ಸ್ ದಿನಕ್ಕೆ 4 ಗೋಲಿ 4 ಕೆಳಗೆ ಹಾಕೋ, ಅದ್ ಸೈಡ್ ಎಫೆಕ್ಟ್ಸ್ ಇಲ್ಲ. ಯಾರ್ ಬೇಕಾದ್ರೂ ತಗೋಬಹುದು. ಅದು ನಿನಗೆ ಸರಿ ಮಾಡುತ್ತೆ. ಯಾವ ಡಾಕ್ಟರ್ ಹತ್ರ ಹೋಗೋ ನೆಸೆಸಿಟಿ ಇಲ್ಲ. ಮತ್ತೆ ಮಾತಾಡ್ತೀಯ ಮಕ್ಕಳಿಗೆ? ನಾನ್ ಇಲ್ಲದಿದ್ರೆ ಮಕ್ಳು ಏನಾಗ್ತಾರೆ ಅನ್ನೋದಕ್ಕೆ ಮೂರ್ಖತನ ಇನ್ಯಾವುದು ಇಲ್ಲ. ನೀನ್ ಇದ್ರೆ ನಿನಗ್ ಕೊಟ್ಟ ದೇವ್ರು, ಇಲ್ಲ ಅಂದ್ರೆ ಇನ್ನೊಬ್ರು ಕೊಡ್ತಾರೆ. ದೇವರ ಮಕ್ಕಳು ಅವರು, ದೇವ್ರು ನೋಡ್ಕೋತಾರೆ. ಇಂತ ಭಯಗಳೆಲ್ಲ ಇಟ್ಕೊಂಡ್ರೆ ಅಸಿಡಿಟಿ ಬರದೆ ಇನ್ನೇನು? ಅದಕ್ಕೆ ಭಯ, ಒಂಥರ ಭಯ ಭಯ ಆಗುತ್ತೆ ಕೆಲ್ಸಕ್ಕೆ. ಅದ್ ಒಬ್ಬನೇ ಹೋಗ್ತೀನಲ್ಲ ಅವ್ರ ಹತ್ರ, ನನ್ಗೆ ಗಾಡಿ ಓಡಿಸ್ಬೇಕಂದ್ರು ಗಾಡಿ ಓಡಿಸ್ಕೊಂಡ್ ಬರ್ತಾ ಇರ್ತೀನಿ. ಹೊಟ್ಟೆ ಹಿಡ್ಕೊಂಡಿರೋದು ಒಂಥರ ಹಿಂಗೆ ಬರೋದು. ಆಮೇಲೆ ಆಟೋಮೆಟಿಕ್ ಆಗಿ ಏನನ್ ಸತ್ತೋಗ್ಬಿಡ್ತೀನ ಹೆಂಗೆ ಒಂಥರ ಅನ್ಸುತ್ತೆ ಅವ್ರ. ಮಾತಾಡ್ಬೇಡ, ಮಾತು ಕೇಳೋದಕ್ ಫೋನ್ ಮಾಡಿದ್ರೆ ಮಾಡಿ, ಇಲ್ಲಾಂದ್ರೆ ಹೋಗ್ತಾ ಇರ. ಮತ್ತೆ ನೀನು ಎಲ್ಲರಿಗೂ ಮನೆ ಕಟ್ಟಿಸ್ಕೊಡ್ತಾ ಇದೀಲ್ಲ? ಸಾಲ ಎಷ್ಟಿದೆ? ಸಾಲ ಇದೆ ಸರ್ ಅವ್ರ ಹತ್ರ, ಅಷ್ಟೊಂದ್ ಏನಿಲ್ಲ. ನಾನೇನ್ ಸಾಲ ಏನ್ ಜಾಸ್ತಿ ಮಾಡಿಲ್ಲ. ಎಷ್ಟಿದ್ರು ಸಾಲ ಸಾಲ ನೀನು ಕತ್ತೆ,
ಸಾಲ ತೀರಿಸ್ಬಿಡು ಫಸ್ಟ್, ಸಾಲವಿಲ್ಲದೆ ಬದುಕೋದು ಕಲ್ತ್ಕೋ, ಸರಿ ಹೋಗ್ಬಿಡ್ತೀಯ. ಹ್ಮ್ ಸರಿ, ಅವ್ರ ಹತ್ರ ಇಡ್ತೀನಿ. ಹ್ಮ್ ಸರಿ, ಅವ್ರ ಹತ್ರ ಚೆನ್ನಾಗಿದ್ದೀರಾ ಅವ್ರ ಹತ್ರ? ಹಾ ಇದನ್ನ ಹಾಕ್ತೀನಿ. ಹ್ಮ್ ಹಾಕಿ ಅವ್ರ ಹತ್ರ ಹಾಕಿ. ಅವ್ರ